ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 90 ಕಡೆಗಳಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಮನೆಗಳ ಮೇಲೆ ರೇಡ್ ಮಾಡಿದ್ದಾರೆ. ಹಲವಾರು ಜಿಲ್ಲೆಗಳಿಂದ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸ್ಗೂ ಕೂಡ ಶಾಕ್. ಕಾರ್ಮಿಕ ಇಲಾಖೆಯ ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸ್ ಇವರ ಬೆಂಗಳೂರಿನ ಮನೆ ಮೇಲೆ ರೇಡ್ ಆಗಿದೆ. ಬೆಂಗಳೂರು ಮತ್ತು ಕೊಳ್ಳೇಗಾಲ ಸೇರಿದಂತೆ ಒಟ್ಟು 9 ಕಡೆ. ಕೊಳ್ಳೇಗಾಲದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲೂ ಕೂಡ ರೇಡ್ ಆಗಿದೆ. ಶ್ರೀನಿವಾಸ್ ಮನೆಯಲ್ಲಿ ಕಂತೆ ಕಂತೆ ಹಣ, ಅಂದರೆ 12 ಲಕ್ಷ ಹಣ, 250 ಗ್ರಾಂ ಚಿನ್ನ ಏನೋ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿ. ಉಳ್ಳಾಲದ ಉಪ್ಕಾರ್ ರೆಸಿಡೆನ್ಸಿ ಮನೆಯಲ್ಲಿ ಹಣ ಮತ್ತು ಚಿನ್ನಾಭರಣ ಪತ್ತೆಯಾಗಿದೆ. 12 ಲಕ್ಷ ಹಣ ಅಂತಂದರೆ ಯಾಕೆ ಅಷ್ಟೊಂದು ಕ್ಯಾಶ್ ಇಟ್ಕೊಂಡಿದ್ರು ಅಂತ. ಈಗ ಗುತ್ತಿಗೆದಾರರ ಮನೆ ಮೇಲೆ ರೇಡ್ ಮಾಡಿದಾಗ ಅದು ಬೇರೆ, ಕೋಟಿ ಕೋಟಿ ದುಡ್ಡು ಸಿಕ್ಕಿತ್ತು. ಇಲ್ಲೆಲ್ಲ ಲಕ್ಷಗಟ್ಟಲೆ ದುಡ್ಡು ಸಿಗ್ತಾ ಇದೆ, ಬಟ್ ಅಷ್ಟೊಂದು ಕ್ಯಾಶ್ ಯಾಕೆ ಇಟ್ಕೊಂಡ್ರು? 250 ಗ್ರಾಮ್ ಚಿನ್ನಾಭರಣ ಏನು ದೊಡ್ಡ ವಿಚಾರ ಅಲ್ಲ ಬಿಡಿ. ಒಬ್ಬ ಸರ್ಕಾರಿ ಅಧಿಕಾರಿ ಮನೆಯಲ್ಲಿ 250 ಗ್ರಾಮ್ ಚಿನ್ನಾಭರಣ ಇದ್ದೇ ಇರುತ್ತೆ. ಬಟ್ ಸದ್ಯಕ್ಕೆ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ 12 ಲಕ್ಷ ಕ್ಯಾಶ್ ಸಿಕ್ಕಿದೆ. ಈ ಕ್ಯಾಶನ್ನು ಯಾತಕ್ಕೋಸ್ಕರ ಇಟ್ಕೊಂಡಿದ್ರು, ಎಲ್ಲಿ ಕಲೆಕ್ಟ್ ಮಾಡಿದ್ರು? ನೀವು 12 ಲಕ್ಷ ಕ್ಯಾಶ್ ವ್ಯವಹಾರವನ್ನು ಮಾಡೋ ಹಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಇವಾಗ ಶ್ರೀನಿವಾಸ್, ಡೆಪ್ಯೂಟಿ ಡೈರೆಕ್ಟರ್ ಶ್ರೀನಿವಾಸ್ ಇವರ ಮನೆ ಮೇಲೆ ರೇಡ್ ಆಗಿದೆ, ಏನೇನು ಸಿಕ್ಕಿದೆ ಅಂತ ಮಾಹಿತಿ ಬಂತ ಹೇಗೆ? ಅರವಿಂದ್, ಖಂಡಿತವಾಗ್ಲೂ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳನ್ನು ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿರುವಂಥದ್ದು. ನಾನು ಸದ್ಯ ಉಳ್ಳಾಲ ಉಪನಗರದಲ್ಲಿರುವಂಥ ರೆಸಿಡೆನ್ಸಿ ಹೌಸ್ ಶ್ರೀನಿವಾಸ್ಗೆ ಸೇರಿದಂಥ ಮನೆಯನ್ನು ತೋರಿಸ್ತಾ ಇದ್ದೀನಿ. ಇದು ಶ್ರೀನಿವಾಸ್ಗೆ ಸೇರಿದ ಮನೆ. ಈ ಮನೆಯಲ್ಲಿ ಕಳೆದ 2 ಗಂಟೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯವನ್ನು ನಡೆಸಿರುವಂಥದ್ದು. ಲೋಕಾಯುಕ್ತ ಅಧಿಕಾರಿಗಳ ಶೋಧ ಕಾರ್ಯದ ವೇಳೆ 8 ಲಕ್ಷಕ್ಕೂ ಅಧಿಕ ಹಣ ಮತ್ತು ಚಿನ್ನಾಭರಣವು ಕೂಡ ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿ, ಜೊತೆಗೆ ಶ್ರೀನಿವಾಸ್ ಬಳಸುವಂಥ ಒಂದಷ್ಟು ಬ್ರಾಂಡೆಡ್ ವಾಚಸ್ಸು ಮತ್ತು ಸನ್ ಗ್ಲಾಸಸ್ಗಳು ಕೂಡ ಪತ್ತೆಯಾಗಿರೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. ಸಾಕಷ್ಟು ವಿಲಾಸಿ ಜೀವನವನ್ನು ನಡೆಸ್ತಿದ್ದ ಶ್ರೀನಿವಾಸ್ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗಿರುವಂಥದ್ದು. ಬಹಳ ವಿಶೇಷವೇನೆಂದರೆ, ಶ್ರೀನಿವಾಸ್ ಕಳೆದ 13 ವರ್ಷಗಳ ಹಿಂದಷ್ಟೇ ಈ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಿರುವಂಥದ್ದು. ಹಾಗಾಗಿ 13 ವರ್ಷಗಳಲ್ಲಿ ಅವರಿಗೆ ಬರುವಂಥ ಏನು ಸಂಬಳ ಏನಿದೆ ಅದಕ್ಕೂ ದುಪ್ಪಟ್ಟು ಹಣ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು. ಈಗ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಸುಂಕದಕಟ್ಟೆ, ಬ್ಯಾಡ್ರಳ್ಳಿ ಮತ್ತು ಮೈಸೂರು, ಕೊಳ್ಳೇಗಾಲದಲ್ಲಿ ಸಾಕಷ್ಟು ಆಸ್ತಿ ಮಾಡಿರೋ ಬಗ್ಗೆ ಒಂದಷ್ಟು ದಾಖಲೆ ಪತ್ರಗಳು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಅದರ ಜೊತೆಗೆ ಅವರ ಮನೆಯಲ್ಲಿರುವಂಥ ಒಂದು ಕಾರು ಮತ್ತು ಐಷಾರಾಮಿ ಬೈಕ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಬೇರೆಯವರ ಹೆಸರಿನಲ್ಲಿ ಮಾಡಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿರುವಂಥದ್ದು. ಆದರೆ ಲೋಕಾಯುಕ್ತ ಅಧಿಕಾರಿಗಳು ಅವರು ಮೊನ್ನೆ ಆಯುಧ ಪೂಜೆಗೆ ಎಲ್ಲ ವಾಹನಗಳನ್ನು ಒಟ್ಟಿಗೆ ನಿಲ್ಲಿಸಿ ಪೂಜೆ ಮಾಡಿರುವಂಥ ಫೋಟೋಗಳನ್ನು ಇಟ್ಟುಕೊಂಡು ಮಾಹಿತಿಯನ್ನು ಕೇಳಿದಂಥ ಸಂದರ್ಭದಲ್ಲಿ ಬೇರೆಯವರ ಹೆಸರಲ್ಲಿ ಈ ಕಾರು ಮತ್ತು ಬೈಕ್ಗಳು ಇದ್ದಾವೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಹಾಗಾಗಿ ಬೇನಾಮಿ ಹೆಸರಲ್ಲಿ ಕೂಡ ಸಾಕಷ್ಟು ಆಸ್ತಿಗಳನ್ನು ಮಾಡಿರೋ ಬಗ್ಗೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಅನುಮಾನ ವ್ಯಕ್ತವಾಗಿದ್ದು ಅದರಂತೆ ಈಗಾಗಲೇ ಒಂದಷ್ಟು ದಾಖಲೆ ಪತ್ರಗಳನ್ನು ಇಟ್ಕೊಂಡು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅರವಿಂದ್, ನನಗೆ ಸಾಮಾನ್ಯವಾಗಿ ಈಗ ಐಟಿ ರೇಡ್ ಆದಾಗ ಅವರೇನಾದರೂ ತೆರಿಗೆ ವಂಚನೆ ಮಾಡಿದಾರಾ ಅಂತಕ್ಕಂಥದ್ದನ್ನು ಪತ್ತೆ ಹಚ್ತಾರೆ. ಲೋಕಾಯುಕ್ತ ರೇಡ್ನಲ್ಲಿ ಸಾಮಾನ್ಯವಾಗಿ ಇವರ ಉದ್ದೇಶ ಏನಾಗಿರುತ್ತೆ ಅಂತ? ಖಂಡಿತವಾಗ ಅರವಿಂದ್, ಬಹಳ ಪ್ರಮುಖವಾಗಿ ಶ್ರೀನಿವಾಸ್ ವಿಚಾರದಲ್ಲಿ ಇಷ್ಟೇ. ಶ್ರೀನಿವಾಸ್ ಕಳೆದ 13 ವರ್ಷಗಳ ಹಿಂದಷ್ಟೇ ಈ ಒಂದು ಇಲಾಖೆಗೆ ಸೇರಿರುವಂಥದ್ದು. ಅವರಿಗೆ ಸುಮಾರು 80 ಲಕ್ಷದಷ್ಟು ವಹಿವಾಟು ಇರುವಂಥ ಮಾಹಿತಿ ಈಗ ಲೋಕಾಯುಕ್ತ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಆ ವಹಿವಾಟನ್ನು ಮೀರಿ ದುಪ್ಪಟ್ಟು ಹಣ ಸಂಗ್ರಹ ಅಂದರೆ ಆಸ್ತಿ ಸಂಪಾದನೆ ಮಾಡಿರೋ ಬಗ್ಗೆ ಸಾಕಷ್ಟು ದೂರುಗಳು ಬಂದಿದ್ವು. ಆ ದೂರುಗಳ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಸುಮಾರು ಈಗಿರುವಂಥ ಮಾಹಿತಿ ಪ್ರಕಾರ ಅವರು ಕೊಳ್ಳೇಗಾಲದ ರೆಸಾರ್ಟ್ ಒಂದಿದೆ, ಅದರಲ್ಲಿ ಸುಮಾರು 7 ಎಕರೆಯಲ್ಲಿ ಅಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಅದರ ಜೊತೆಗೆ ಈಗಾಗಲೇ ಬೆಂಗಳೂರು, ಸುಂಕದಕಟ್ಟೆ, ಬ್ಯಾಡ್ರಳ್ಳಿ ಸೇರಿದಂತೆ ಹಲವು ಕಡೆ ಆಸ್ತಿಯನ್ನು ಮಾಡಿರೋ ಬಗ್ಗೆ ದಾಖಲೆಗಳು ಸಿಕ್ಕಿರುವಂಥದ್ದು. ಹಾಗಾಗಿ ಅವರಿಗೆ ಇರುವಂಥ ಆದಾಯಕ್ಕೂ ದುಪ್ಪಟ್ಟು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ದೂರು ಬಂದಿತ್ತು. ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಶೋಧ ಕಾರ್ಯ ಮಾಡ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್.